ಮತ್ತೆ ಬಂದಿದೀವಿ ಇ ಎಂ ಐ ದಲ್ಲಿ ಸೈಟ್ ಕೊಡಕ್ಕೆ. ಒಂದು ಎರಡು ಅಲ್ಲ, 80 ಸೈಟ್ ರೆಡಿ ಆಗ್ತಾ ಇದೆ. ನಾಳೆ ಬುಕ್ ಮಾಡ್ತೀರಾ? ನಾಳೆ ನಿಮ್ ಹೆಸರು ಹಾಕ್ಬಿಡ್ತೀನಿ ಬನ್ನಿ. 10 acres ಮಾಡಿರ್ತಕ್ಕಂಥದ್ದು 14,30,000 ಸಮಥಿಂಗ್ ಏನೋ ರೇಟ್ ಬರುತ್ತೆ 30-40. ಮೋರ್ ಓವರ್ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ, ನಿಯರ್ ಬೈ ಇರೋ ಏರಿಯಾ, ಸ್ವಲ್ಪ ಭೂಮಿ ಇರೋ ಏರಿಯಾ. ನಾಳೆ ಫುಲ್ ಕ್ಯಾಶ್ ತಗೊಂಡ್ಬರ್ತೀರಾ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೇವಲ 799 rupees ಅದು ಕೊಡ್ತಾ ಇದೆ. ಅಂದ್ರೆ ಅಲ್ಲಿಂದ ಏನ್ ಇಲ್ಲಿವರೆಗೂ ಸುತ್ತ ಕಾಂಪೌಂಡ್ ಏನ್ ನೋಡ್ತಾ ಇದೀರ ನೋಡಿ, ಅಪ್ ಟು ಎಂಡ್ ವರ್ಗು ನೋಡಿ, ಅದೆಲ್ಲಾದ್ರು ಸೇರಿಸಿ 122 ಸೈಟ್ಗಳಿರ್ತಕ್ಕಂಥ ಲೇಔಟ್ ಇದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ರೆಡಿ ಇದೆ. ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ, ನಾನು ನಿಧಾನ ಕಟ್ಕೊಂಡು ಹೋಗ್ತೀನಿ ಅಂತ ಇರ್ತಾರಲ್ಲ, ಅವ್ರಿಗೆ ಆ ಆಪ್ಷನ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ನೀವೇನು ಹೈಲೈಟ್ಸಲ್ಲಿ ನೋಡಿದ್ರು 1,199 rupees ಸ್ಕ್ವೇರ್ ಫೀಟು. ಹೌದು ಸ್ನೇಹಿತರೆ, ಅದೇ ರೇಟಲ್ಲೇ ಈ ಲೇಔಟಲ್ಲಿ ನಿಮಗೆ ಸೈಟ್ಗಳು ಸಿಗ್ತಕ್ಕಂಥದ್ದು. ನಾನಿವತ್ತು ಬೆಂಗಳೂರಿನ ಟಿ ಬೇಗೂರು ಬ್ಯಾಡ್ರಳ್ಳಿ ಹತ್ರ ಇದ್ದೀನಿ. ಅಂದರೆ ಬೆಂಗಳೂರಿಂದ ಸ್ವಲ್ಪ ದೂರದಲ್ಲೇ, ಅಂದರೆ ತುಮಕೂರು ರೋಡಲ್ಲೇ ಬಂದರೆ ಟಿ ಬೇಗೂರು ಬರುತ್ತೆ. ಆ ಟಿ ಬೇಗೂರು ಪಕ್ಕದಲ್ಲೇ ಬ್ಯಾಡ್ರಳ್ಳಿ ಅಂತ ವಿಲೇಜ್ ಇದೆ. ಆ ವಿಲೇಜ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ ಈ ಲೇಔಟು. ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿರ್ತಕ್ಕಂಥ ಲೇಔಟು. ಎಷ್ಟು ಸೈಟ್ಗಳಿದ್ದಾವೆ, ಎಷ್ಟು ಎಕ್ರಲ್ ಮಾಡಿದ್ದಾರೆ, ಏನೆಲ್ಲ ಅಮ್ಯುನಿಟ್ಸ್ ಕೊಡ್ತಾ ಇದ್ದಾರೆ, ಲೋನ್ ಆಗುತ್ತಾ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಚೈತನ್ಯ ಸರ್ ಜಾಯ್ನ್ ಆಗ್ತಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಚೈತನ್ಯ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ. ತಾವು? ನಾನು ಸೂಪರ್ ಆಗಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಲೇಔಟ್ ಆಯ್ತು ಸರ್ ವಿಡಿಯೋ ಮಾಡ್ತಾನೆ ಇದೀವಿ? ಒಂದು 8 ಲೇಔಟ್ ಆಗಿ. ಮತ್ತೆ ಹೊಸ ಲೇಔಟ್, ಅದು ಕೂಡ ತುಮಕೂರು ರೋಡು ಟಿ ಬೇಗೂರು ಬ್ಯಾಡ್ರಳ್ಳಿ ಹತ್ರ ಇರ್ತಕ್ಕಂಥದ್ದು. ವಿಲೇಜ್ಗೆ ಅಟ್ಯಾಚ್ ಆಗಿ ಇರ್ತಕ್ಕಂಥದ್ದೇ ಈ ಲೇಔಟ್ ಅಲ್ವಾ ಸರ್? ಒಟ್ನಲ್ಲಿ ಚೆನ್ನಾಗಿದ್ದೀರಲ್ವಾ? ಹೊಸ ಲೇಔಟು, ಹೊಸದಾಗಿ ಬರ್ತಾ ಇದ್ದೀವಿ, ಹೊಸದಾಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ, ತುಂಬ ಜನ ಹೊಸಬ್ರು ನೋಡ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ ಲೇಔಟು, ಲೇಔಟು ಕೂಡ ಚೆನ್ನಾಗಿದೆ. ಈ ಲೇಔಟ್ ತಿಳಿಸ್ಕೊಡೋದಕ್ಕಿಂತ ಮುಂಚೆ ತುಳಸಿ ಪ್ರಾಪರ್ಟೀಸ್ ಬಗ್ಗೆ ತಿಳಿಸ್ಕೊಟ್ಬಿಡಿ. ತುಳಸಿ ಪ್ರಾಪರ್ಟೀಸ್ ನಿಮ್ಗೆ ಆಲ್ರೆಡಿ ಇದು 5th year ನಮ್ಮದು, ಅಂದರೆ ಕಂಪ್ನಿ ಸ್ಟಾರ್ಟ್ ಆಗಿ. ಸೊ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಾವು 8 ಪ್ರಾಜೆಕ್ಟ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಮೈಸೂರು ಎಲ್ಲ ಸೇರಿ. ಮೈಸೂರಲ್ಲಿನೂ ರನ್ನಿಂಗ್ ಅಲ್ಲಿದೆ, ಇಲ್ಲಿನೂ ರನ್ನಿಂಗ್ ಅಲ್ಲಿದೆ. ಇದು 8th ಪ್ರಾಜೆಕ್ಟು. ಸ್ವಲ್ಪ ಅಂದರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಲೇ ಒಂದು 3rd ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. 8th ಪ್ರಾಜೆಕ್ಟ್. ಹೌದು, ಇಲ್ಲಿವರೆಗೂ ಒಂದು 7 ಪ್ರಾಜೆಕ್ಟ್ನ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ. ಹೌದು. ಲಾಸ್ಟ್ ನೇಮು ರಶ್ಮಿ ಲೇಔಟ್ ಅಂತೇಳಿ ಶ್ರೀನಿವಾಸ್ಪುರದ ಹತ್ರ ಮಾಡಿದ್ವಿ, ಅದು ಕೂಡ ತುಂಬ ಅದ್ಭುತವಾಗಿತ್ತು. ಸ್ಟಾರ್ಟಿಂಗ್ ಲ್ಯಾಂಡ್, ಖಾಲಿ ಲ್ಯಾಂಡಿಂದ ಹಿಡಿದು ಅಪ್ ಟು ಫುಲ್ ಡೆವಲಪ್ಮೆಂಟ್ಸ್ ಆಗೋವರೆಗೂ ವಿಡಿಯೋ ಮಾಡಿದ್ದೀವಿ ನಾವು, ಅಪ್ ಟು ತಾರಾಗೋವರೆಗೂ. ಅದೇನು ಹೇಳಿದ್ವೋ ಭರವಸೆ ಅದನ್ನು ಮಾಡಿಕೊಟ್ಟಿದ್ದೀರಾ. ಅಲ್ಲಿ ಹೇಗಿದೆ, ಇನ್ನು ಸೈಟ್ಸ್ ಉಳಿದಿದೆಯಾ, ಏನು ಕತೆ? ಅಲ್ಲಿ ಮ್ಯಾಕ್ಸಿಮಮ್ ಸೋಲ್ಡ್ ಔಟ್ ಆಗಿದೆ ಸರ್, ಬರೀ ಸೌತ್ ಫೇಸಿಂಗ್ ಸ್ವಲ್ಪ ಸೈಟ್ಸ್ ಮಾತ್ರ. 132 sites, 132, 132 sites, 139 sites ಔಟ್ ಆಫ್ 139 ಸ್ವಲ್ಪ ಸೈಟ್ಸ್ ಮಾತ್ರ ಇದಾವೆ, ಅದು ಸೌತ್ ಫೇಸಿಂಗ್ ಇದಾವೆ. ಓಕೆ. ಉಳಿದಿರೋದೆಲ್ಲಾನು ಸೋಲ್ಡ್ ಔಟ್ ಆಗಿದೆ. ಸ್ವಲ್ಪ ಏನಾದ್ರು ಬೇಕು ಅಂದ್ರೆ ಇದಾವ? ಹೇಗೆ ಇದಾವೆ ಸರ್? ಅಲ್ಲಿ ಆಟ್ ಸೈಡ್ ಈಸ್ಟ್ ಫೇಸಿಂಗ್ ಅಲ್ಲಿ ಆಟ್ ಸೈಡ್ಸ್ ಸಿಗುತ್ತೆ, ಪ್ಲಸ್ ಸೌತ್ ಫೇಸಿಂಗ್ ಸೈಡ್. ನೋಡಿ, ಹಾಸನ್ ರೋಡು ಏನು ಟೋಲ್ ಬರುತ್ತೆ ನೆಲಮಂಗ್ಲೆಯಿಂದ ಹಾಸನ್ ರೋಡಲ್ಲಿ, ಫಸ್ಟ್ ಟೋಲ್ ಬರೋದಕ್ಕಿಂತ ಮುಂಚೆ ರೈಟ್ ಸೈಡ್ಗೆ ಶ್ರೀನಿವಾಸ್ಪುರ ಅಂತ ಬರುತ್ತೆ, ಅಲ್ಲಿ ಕೂಡ ಒಂದು ಲೇಔಟ್ ಇತ್ತು ರಶ್ಮಿ ಲೇಔಟ್ ಅಂತೇಳಿ. ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲೂ ಕೂಡ ಸ್ವಲ್ಪ ಸೈಟ್ಸ್ ಇದೆ, ಅಲ್ಲೂ ಕೂಡ ನೀವು ಎನ್ಕ್ವೈರಿ ಮಾಡ್ಬೋದು. ಏನು ರೇಟ್ ಅಷ್ಟೇ ಇದೆಯಾ? ಹೇಗೆ? ಸೇಮ್ ರೇಟ್ ಸರ್, ಏನು ಚೇಂಜಸ್ ಆಗಿಲ್ಲ. ಎಷ್ಟು, ಏನು ರೇಟಲ್ಲಿ? 1,000 rupees ಇದೆ, 1,000 rupees ಇದೆ. ಅಲ್ಲೂ ಕೂಡ ಸ್ವಲ್ಪ ಕೆಲವೊಂದು ಸೈಟ್ಸ್ ಇದೆ. ಓಕೆ, ಅಲ್ಲೂ ಕೂಡ ಎನ್ಕ್ವೈರಿ ಮಾಡ್ಬೋದು. ಬನ್ನಿ, ಈ ಲೇಔಟ್ ಬಗ್ಗೆ ವಿಚಾರಣೆ ತಗೊಳ್ಳೋಣ, ಇದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ, ಏನು ಎತ್ತ ಅಂತ ಹೇಳ್ಬಿಟ್ಟು. ಸರ್, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋಣ. ಯಾರೆಲ್ಲ ತುಮಕೂರು ರೋಡಲ್ಲಿ ಬೇಕು, ಟಿ ಬೇಗೂರು ಹತ್ರ ಬೇಕು ಅಂತಕ್ಕಂಥವ್ರಿಗೆ ಒಂದು ರಮಣರಾವ್ ಹಾಸ್ಪಿಟಲ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆ ಹಾಸ್ಪಿಟಲ್ಲೇ ಟಿ ಬೇಗೂರು ಅಲ್ವಾ? ರಮಣರಾವ್ ಅಂತಂದ್ರೆ ಈ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಅವರೇ ಡಾಕ್ಟರ್, ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಅವರೇ ಡಾಕ್ಟರ್ ಆಗಿರ್ತಕ್ಕಂಥದ್ದು. ಸೊ ಆ ಹಾಸ್ಪಿಟಲ್ಗೆ ಹತ್ರದಲ್ಲಿ ಇರ್ತಕ್ಕಂಥದ್ದು ಈ ಬ್ಯಾಡ್ರಳ್ಳಿ. ಇಲ್ಲ, ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ಆಪೋಸಿಟ್ ಅಲ್ಲಿ ನಿಮ್ಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅಂತ ಇರುತ್ತೆ, ನಮ್ಮ ಪರಮೇಶ್ವರ ಸರ್ ಅವ್ರದ್ದೇ. ಸೊ ಅದಕ್ಕೆ ಆಪೋಸಿಟ್ ಅಲ್ಲಿ ಅಲ್ವಾ ಇದು ಲ್ಯಾಂಡ್ ಮಾರ್ಕ್? ಓಕೆ ಸರ್, ಎಷ್ಟು ಎಕರೆಲ್ಲಿ ಮಾಡಿದಿರಿ ಸರ್? ಇಲ್ಲಿ ಟೋಟಲ್ ಒಂದು 10 acres ಬರುತ್ತೆ ಸರ್. 10 acres ಮಾಡಿರ್ತಕ್ಕಂಥದ್ದು ಎಷ್ಟು ಸೈಟ್ಸ್ ಇದೆ ಇವಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್? ನಿಮಗೆ ಕಂಪ್ಲೀಟ್ಲಿ 122 sites ಅವೈಲಬಲ್. 122 ಅದರಲ್ಲಿ ಏನಾದರೂ ಬುಕ್ಕಿಂಗು? ರಿಜಿಸ್ಟ್ರೇಷನ್ ಬುಕ್ಕಿಂಗ್ ಆಗಿದೆ ಸರ್, ಆಲ್ಮೋಸ್ಟ್ 30-40 sites ಬುಕ್ ಆಗಿದೆ, ರಿಜಿಸ್ಟ್ರೇಷನ್ ಇದಾವೆ ಈ ವೀಕಲ್ಲಿ. ಅಂದರೆ ಐ ಥಿಂಕ್ ಒಂದು 80 sites ಅವೈಲಬಲ್ ಇದೆ, ಒಂದು 80 sites ಮಾತ್ರ ಇರ್ತಕ್ಕಂಥದ್ದು. ಯಾವ ಡೈಮೆನ್ಷನ್ ಸಿಗ್ತಾ ಇದೆ ಇಷ್ಟು? ಅಂದರೆ ನಿಮಗೆ ಇದರಲ್ಲಿ 30-40, 30-50 ಪ್ಲಸ್ ಆಡ್ ಸೈಟ್ಸು ಜಾಸ್ತಿ ಬರುತ್ತೆ. ಇದ್ರೂ ಈಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಮೆಜಾರಿಟಿ ಬರುತ್ತೆ. 30-40, 30-50 ಆ ಡೈಮೆನ್ಷನ್, ಈಸ್ಟ್ ವೆಸ್ಟ್ ವೆಸ್ಟ್ ಎರಡೂ ಕಡೆನೂ ಅವೈಲಬಲ್ ಇದೆ. ಕಾರ್ನರ್ ಸೈಟ್ಸ್? ಕಾರ್ನರ್ ಸೈಟ್ಸ್ ಎಲ್ಲ ಆಲ್ರೆಡಿ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿ ಇರೋದೇ 6 sites ಇತ್ತು, 6 sites ಕ್ಲೋಸ್, ಅದು ಕೂಡ ಸೋಲ್ಡ್ ಔಟ್. ಓಕೆ ಸರ್, ಈಗ ಡೈಮೆನ್ಷನ್ ತಿಳಿಸ್ಕೊಟ್ವಿ, ಎಷ್ಟು ಸೈಟ್ಸ್ ಇದೆ ಅಂತ ಹೇಳ್ತಾ ಇದೀವಿ. ಬರೀ 80 sites ಇರ್ತಕ್ಕಂಥದ್ದು. ಏನು ಅಪ್ರೂವ್ಡ್ ಬರುತ್ತೆ ಸರ್ ಇದು? ಇದು ಪಂಚಾಯತಿ ಅಪ್ರೂವಲ್ಸ್ ಬರುತ್ತೆ ಸರ್. ಪಂಚಾಯತಿ ಖಾತೆ ಬರುತ್ತೆ. ಏನು ರೇಟ್ ಕೊಟ್ಟು ಮಾಡ್ತಾ ಇದೀರಾ? 1,200 ಅಂದರೆ 1,199 ಬರುತ್ತೆ. ಸೊ ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಡ್ತೀವಿ. ಎಷ್ಟು? 1,199 ಅಂದರೆ 1,199 ರೂಪಾಯಿಗೆ 1 ರೂಪಾಯಿ ಕಡಿಮೆ, ಅಂದರೆ 14,30,000 ಸಮಥಿಂಗ್ ಏನೋ ರೇಟ್
ಬರುತ್ತೆ 30-40 ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಕಾಸ್ಟ್ ಆಗುತ್ತೋ ಅದನ್ನ ಪೇ ಮಾಡಬೇಕಾಗುತ್ತೆ ಅಷ್ಟಲ್ವಾ. ಈ ರೇಟ್ ನೋಡಿದ್ರಲ್ಲ ಪಂಚಾಯತಿ ಅಪ್ರೂವಲ್ 1199 ರೂಪಾಯಿ ಸ್ಕ್ವೇರ್ ಫೀಟ್ ಇರೋದೇ 30-50 ಉಳಿದಿದ್ದು ಆ ಡೈಮೆನ್ಷನ್ ಈಸ್ಟ್ ವೆಸ್ಟ್ ಎರಡೂ ಕಡೆ ಅವೈಲೇಬಲ್ ಇದೆ. ಇರ್ತಕ್ಕಂಥದ್ದು 80 ಸೈಟ್ಸ್ ಅಲ್ವಾ ಸರ್. ಓಕೆ, ಇಲ್ಲಿ ಒಟ್ಟಿಗೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮ್ಗೆ ಎಲ್ಲಾನು ಒಂದು 3-4 ಕಿಲೋಮೀಟರ್ ಒಳಗಡೆನೆ, ಅಂದ್ರೆ ನಿಮ್ಗೆ ಜಸ್ಟ್ 1 ಕಿಲೋಮೀಟರ್ ದಲ್ಲೇ ಸ್ಕೂಲ್ ಇದೆ, ಮನೆಗಳು ಇದಾವೆ, ನಿಮ್ಗೆ ಏನಾದ್ರು ದಿನಚರಕ್ಕೆ ಏನಾದ್ರು ಬೇಕಾದ್ರೂ ಎಲ್ಲಾನು ಇಲ್ಲೇ ಸಿಗುತ್ತೆ. ಎಲ್ಲ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಡಿಮಾರ್ಟೂ ಇದೆ. ಅದು ಬಿಟ್ಟು ನಮ್ಗೆ ಏನೋ ಹಾಸ್ಪಿಟಲ್ ಬೇಕಂದ್ರೆ ನಮ್ಮ ಜಸ್ಟ್ 2 ಕಿಲೋಮೀಟರ್ಸ್ ಮೇನ್ ರೋಡ್ ಟಚ್ ಆದ್ರೆ ಹಾಸ್ಪಿಟಲ್ಸು ಸಿಗುತ್ತೆ, ಕಾಲೇಜಸ್ಸು ಇದೆ, ಎಲ್ಲದಕ್ಕೂ ಅನುಕೂಲ ಆಗುವಂತ ಜಾಗ ಇದು. ಮೋರ್ ಓವರ್ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಬೈ ಇರೋಂತ ಏರಿಯಾ, ಸ್ವಲ್ಪ ಭೂಮಿ ಇರೋಂತ ಏರಿಯಾ. ಓಕೆ, ಏನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಸಜೆಸ್ಟ್ ಮಾಡ್ತೀರಾ? ಮನೆ ಕಟ್ಟೋದಕ್ಕೆ ಎರಡಕ್ಕೂ ಸಜೆಸ್ಟ್ ಮಾಡ್ತೀನಿ ಸರ್. ನೀವು ನೋಡ್ಬೋದು ಬೇಕಂದ್ರೆ ಕಣ್ಣು ಮುಂದೆ ಕಾಣ್ತಾ ಇದೆ, ಮನೆಗಳೆಲ್ಲಾನು ಆಲ್ರೆಡಿ ಇರೋ ಸಿಂಟೆಕ್ಸ್ಗಳು ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಎಲ್ಲೋ ಕಲರ್ ಎಲ್ಲ ಸಿಂಟೆಕ್ಸ್ಗಳು ಎಲ್ಲ ಅದೆಲ್ಲ ಬಂದು ಬ್ಯಾಡ್ರಳ್ಳಿ ವಿಲೇಜ್ ಅಲ್ವಾ ಸರ್. ಇವಾಗಲೇ ಕಟ್ಟಿ ಇಲ್ಲೇ ಇರ್ತೀನಿ ಅಂದ್ರೂ ಆರಾಮಾಗಿದ್ದು. ಡೆವಲಪ್ಮೆಂಟ್ಸ್ ಇನ್ನೂ ಕನ್ಫರ್ಮೇಶನ್ ಬೇಕಂದ್ರೆ ನೀವು ಒಂದ್ಸರಿ ಸೈಟ್ ನೋಡಕ್ ಬರ್ತೀರಲ್ವಾ, ಅವಾಗಲೇ ಗೊತ್ತಾಗುತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಯಾವ ತರ ಇದೆ, ಇಲ್ಲಿ ತಗೋಬೇಕು ಬೇಡುವ ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫರ್ಮೇಶನ್ಗೆ ಅಲ್ವಾ ಸರ್. ಈಗ ಈ ಲೋಟ್ಗೆ ಏನ್ ಹೆಸರಿಟ್ಟಿದ್ದೀರಾ ಸರ್? ರೀತಿ ರೆಸಿಡೆನ್ಸಿ ಸರ್. ರೀತಿ ರೆಸಿಡೆನ್ಸಿ. ಓಕೆ, ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ? ಎಲ್ಲರೂ ಕೊಟ್ಟಿದ್ದೀವಿ ಸರ್. ನೀವು ಅಲ್ಲಿ ನೀವು ನಮ್ಮ ಶ್ರೀನಿವಾಸಪುರದಲ್ಲಿ ಏನ್ ನೋಡಿದ್ರು ನಮ್ದು ಅಂದ್ರೆ ಟ್ರೇಡ್ ಮಾರ್ಕ್, ಅದು ನೀವು ಎಲ್ಲಿಗೆ ಹೋದ್ರು ಈ ಫೆಸಿಲಿಟಿ ಮಿನಿಮಮ್ ಗ್ಯಾರಂಟಿ ಇದು. ಪಕ್ಕ ಡ್ರೈನೇಜ್ ಸಿಸ್ಟಮ್, ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ, ಸೈಟ್ ಟು ಸೈಟ್ ನಿಮ್ಗೊಂದು ಗಿಡಗಳು ಮತ್ತೆ ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಓಕೆ, ಸೊ ಪ್ರತಿ ಒಂದನ್ನು ಕೊಟ್ಟಿದೀವಿ, ಇದು ಇಲ್ಲ ಅಂತಲ್ಲ. ಎಲ್ಲ ಗೇಟೆಡ್ ಕಮ್ಯುನಿಟಿ ಏನೇನು ಇರ್ತವೋ ಎಲ್ಲಾನು ಕೊಟ್ಟಿದೆ. ಸೈಟ್ ಮಾರ್ಕೇಶನ್ ಅಲ್ಲ, ನಿಮ್ ಸೈಟ್ ಏನ್ ಬೇಕೋ ಅಷ್ಟು ಮೆಜರ್ಮೆಂಟ್ ಹಿಡಿಗೆನೆ ಹಾಕ್ಬಿಡಿದಿರಾ ಮಿಕ್ಸ್ನ ಅಲ್ವಾ ಸರ್? 4 ದಿವಸ ಯಾರೋ ಬಂದು ನಾನು ಒಂದು ಅಡಿ ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅನ್ನೋ ಮಾತೇ ಇರ ಮಾತೇ ಇಲ್ಲ. ಅದೇನದು ತಗೊಂಡವ್ರಿಗೆ ಹೆಸರು ಹಾಕ್ಬಿಟ್ಟು ಅವ್ರದ್ದು ಮಾರ್ಕ್ ಮಾಡಿ. ಸೂಪರ್ ಸರ್, ಇದು ಅವ್ರಿಗೊಂದು ಖುಷಿ ವಿಚಾರ. ಸೈಟ್ ನಂಬರ್ ರೆಡಿ ಇದೆ ಅಲ್ವಾ? ಆಮೇಲೆ ಕರೆಂಟ್ ಫೆಸಿಲಿಟೀಸ್ ಅಂತ ಎಲ್ಲ ಪೋಲ್ಸ್ ಎಲ್ಲ ರೆಡಿ ಆಗಿದೆ, ಈಗ ಲೈನ್ ಇಳಿಬೇಕು ಸ್ವಲ್ಪ, ಅದು ಈ ಮಂತ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತೆ ತಾರು ಕೂಡ ಇದೆಯಲ್ಲ, ಹೋಗಬಹುದು. ಈ ಎರಡು ಅದೇ ಒನ್ ಅಂಡ್ ಹಾಫ್ ಮಂತ್ ಬೇಕು ನನಗೆ, ಸೊ ಈ ಟೈಮ್ ಒಳಗಡೆ ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ, ವಾಟರ್ ಫೆಸಿಲಿಟೀಸ್ ಕೂಡ ರನ್ನಿಂಗ್ ಇದೆ ಸರ್? ನೀರು ರನ್ನಿಂಗ್ ಇದೆಯಾ? ಹಾ, ರನ್ನಿಂಗ್ ಇದೆ. ಓಕೆ, ಏನಾದ್ರೂ ಗಿಡ ಮರಗಳು ಬಿಡೋದಕ್ಕೆ ನಿಮಗೆ ಮನೆಗೂ ಅದು ಟಚ್ ಇರುತ್ತೆ ಜಸ್ಟ್ ಇವಾಗ ವಾಟರ್ ಹೋಗಿ. ಪ್ರತಿಯೊಂದು ಮನೆಗೂ ಫೆಸಿಲಿಟೀಸ್ ಇದೆ. ಓಕೆ, ಮತ್ತೆ ಇನ್ನೇನಿದೆ ಸರ್ ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ? ಏನು ಸರ್, ಒಬ್ಬ ಸಾಮಾನ್ಯ ಜನರು ಇಲ್ಲಿ ಬಂದ್ಬಿಟ್ಟು ಸೆಕ್ಯೂರ್ ಆಗಿ ಇರಬೇಕು ಅಂದ್ರೆ ಏನೇನು ಬೇಕೋ ಎಲ್ಲಾನು ಕೊಟ್ಟಿದ್ದೀವಿ. ಸುತ್ತ ಕಾಂಪೌಂಡ್ ಫೆಸಿಲಿಟೀಸ್, ಸೆಕ್ಯೂರಿಟಿನೂ ಕೊಡ್ತಾ ಇದೀವಿ ವಿತ್ ಗೇಟ್ ಹಾಕಿ. ನೀವು ಎಂಟ್ರಿ ಆಗ್ಬೇಕಂದ್ರೂ ನಿಮ್ಮ ಎಂಟ್ರಿ ಬಂದ್ರೆ ನಿಮ್ಮ ಎಂಟ್ರಿ ಇದ್ರೇನೆ ಒಳಗಡೆ ಬರ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. 1199 ರೂಪಾಯಿ ಸ್ಕ್ವೇರ್ ಫೀಟ್ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದು. ಸ್ಲೈಟ್ಲಿ ಅಲ್ಲ, ನೆಗೋಷಿಯೇಟೇ ಮಾಡ್ಕೊಡ್ತೀನಿ ಬನ್ನಿ ಅಲ್ವಾ ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ. ನಾಳೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ನಾಳೆ ಫುಲ್ ಕ್ಯಾಶ್ ತಗೊಂಡ್ಬರ್ತೀರಾ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಷ್ಟೇ. ಈಗ ಬುಕ್ಕಿಂಗ್ ಅಮೌಂಟ್ ಎಷ್ಟು ಅಂತ ಇದ್ದೀರಾ? ಇದಕ್ಕೆ 1 ಲಕ್ಷ ತಗೊಳ್ತಾ ಇದೀವಿ. 1 ಲಕ್ಷ ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಚೆಕ್ ಮಾಡ್ಕೋಬೇಕು. ಎಷ್ಟು ದಿನ ಟೈಮ್ ಕೊಡ್ತಾ ಇದ್ದೀರಾ? 12 ದಿವಸ ಟೈಮ್ ಕೊಡ್ತೀನಿ. 12 ದಿನ ಟೈಮ್ ಕೊಡ್ತಾ ಇದ್ದೀರಾ? ಓಕೆ, ರೀತಿ ರೆಸಿಡೆನ್ಸಿ ಇರೋದೆ 80 ಸೈಟ್ಸು, 1199 ರೂಪಾಯಿ ಸ್ಕ್ವೇರ್ ಫೀಟು ನೆಗೋಷಿಯಬಲ್. ಪದೇ ಪದೇ ರಿಟರ್ನ್ ಮಾಡ್ತಾನೆ ಇದೇನು ರಿಪೀಟ್ ನಿಮಗೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನು ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ಇನ್ನು ಏನಾದರೂ ಹೆಚ್ಚಿನ ಡೀಟೇಲ್ಸ್ನ ತಿಳಿಸ್ಕೊಡ್ಬೋದಾ ಸರ್ ಲೇಔಟ್ ಬಗ್ಗೆ? ಇದು ನಿಮಗೆ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್ ಇದು. ಜಸ್ಟ್ ನೀವು ಒಂದ್ಸತಿ ಆ ಕಡೆ ನೋಡಿದ್ರೆ ಅದು ಕಂಪ್ಲೀಟ್ಲಿ EMI ಕಾನ್ಸೆಪ್ಟ್ ಅಂದ್ರೆ ಪಕ್ಕದಲ್ಲಿ ಜಸ್ಟ್ ಆ ಕಾಂಪೌಂಡ್ ಇದೆಯಲ್ಲ, ವೈಟ್ ಕಾಂಪೌಂಡ್ ಅಟ್ಯಾಚ್ ಆಗಿರೋದೇ ಪಕ್ಕದಲ್ಲಿ, ಅದ್ರ ಪಕ್ಕದ್ರ ಪಕ್ಕದಲ್ಲೇ ಮತ್ತೆ ಅದೊಂದ್ರೆ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೇಮ್ ಇದು ಏನ್ ನೋಡ್ತಾ ಇದ್ರು ಇದಕ್ಕೆ ಎಕ್ಸ್ಟೆನ್ಷನ್ ಅದು. ಓಕೆ, ಆದ್ರೆ ಇಲ್ಲಿ ಏನಂದ್ರೆ ಇವಾಗಲೇ ಬಂದ್ಬಿಟ್ಟು ಇವಾಗಲೇ ದುಡ್ಡಿದ್ರೆ ನನ್ನ ಹತ್ರ ಇಷ್ಟು ಅಮೌಂಟ್ ತಗೋಬಹುದು ಅಂದ್ರೆ ಪಟ್ಟ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬಹುದು. ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ, ನಾನು ನಿಧಾನಕ್ಕೆ ಕಟ್ಕೊಂಡು ಹೋಗ್ತೀನಿ ಅಂತ ಇರ್ತಾರಲ್ಲ ಅವ್ರಿಗೆ ಆ ಆಪ್ಷನ್. ಓಕೆ, ಸೊ ಎರಡೂ ಕೊಡ್ತಾ ಇದೀವಿ. ಅಲ್ಲಿ ಏನಂದ್ರೆ ಅಲ್ಲಿ ಪ್ರೈಸು ಕಡಿಮೆ ಇರುತ್ತೆ, ಕೇವಲ 799 ರೂಪೀಸ್ಗೆ ಅದು ಕೊಡ್ತಾ ಇದೀವಿ. ಓಕೆ, ಯಾಕಂದ್ರೆ ತುಳಸಿ ಪ್ರಾಪರ್ಟೀಸ್ ಅಂತ ಅಂದ್ರೆ ಬೇಸಿಕಲಿ ಸ್ಟಾರ್ಟಿಂಗ್ ಇಂದ ಬಂದಿರೋದೆ EMI ಫೆಸಿಲಿಟೀಸ್. EMI ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದೇ ಓನ್ಲಿ ಯಾರಪ್ಪ ಅದು ಪ್ರಾಪರ್ಟೀಸ್ ಅಂದ್ರೆ ಅದು ತುಳಸಿ ಪ್ರಾಪರ್ಟೀಸ್ ಇಂದ ಮಾತ್ರ. ಸೊ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಕಾ ಅದು ಕೂಡ ಕಾನ್ಸೆಪ್ಟ್ ತಂದ್ಬಿಡೋಣ ಅಂತ ಅದು ಕೂಡ ಪ್ರಾಜೆಕ್ಟ್ ತಂದ್ರಿ. ಆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಎರಡನೇ ಪ್ರಾಜೆಕ್ಟ್ ಅಲ್ಲ ಸರ್ ನಿಮ್ದು? ಸೊ ಹಾಗಾಗಿ EMI ಫೆಸಿಲಿಟೀಸ್ ಬೇಕು ಅಂತಕ್ಕಂಥವ್ರಿಗೆ ಅದು ಕೂಡ ಸೈಟ್ಸ್ ಇದೆ. ಅಲ್ಲಿ ಎಷ್ಟು ಸೈಟ್ಸ್ ಇದೆ? ಅದೊಂದು 80 ಸೈಟ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. 80 ಸೈಟ್ಸ್. ಓಕೆ, ನೋಡಿ ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಏನ್ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಕಾರು ಅಲ್ಲೆಲ್ಲ ನಿಂತಿದ್ಯೋ ಆ ಆಫೀಸ್ ತುಳಸಿ ಪ್ರಾಪರ್ಟೀಸ್ ಎಂಟ್ರೆನ್ಸ್ ಅಲ್ಲೇ ರೈಟ್ ಸೈಡ್ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ ತುಳಸಿ ಪ್ರಾಪರ್ಟೀಸ್ ಆಫೀಸ್ ಇದೆ. ಅಲ್ಲೇ ನೀವು ಎಲ್ಲ ಎನ್ಕ್ವೈರೀಸ್ನು ಕಲೆಕ್ಟ್ ಮಾಡ್ಕೋಬಹುದು, ಅಲ್ಲೇ ನೀವು ಮಾತಾಡ್ಬೋದು, ಡೀಟೇಲ್ಸ್ನ ತಗೋಬಹುದು. ಸ್ನೇಹಿತರೆ, ಅಲ್ಲಿಂದ ಏನ್ ಇಲ್ಲಿವರೆಗೂ ಸುತ್ತ ಕಾಂಪೌಂಡ್ ಏನ್ ನೋಡ್ತಾ ಇದೀರ ನೋಡಿ, ಅಪ್ ಟು ಎಂಡ್ ವರ್ಗೂ ನೋಡಿ, ಅದೆಲ್ಲದು ಸೇರಿಸಿ 122 ಸೈಟ್ಗಳು ಇರ್ತಕ್ಕಂಥ ಲೇಔಟ್ ಇದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ರೆಡಿ ಇದೆ. ಇದು 1199
ಒಂದು ಕಡಿಮೆ ರೇಟ್ ಅಲ್ಲಿ ಬೇಕು ಅಂದ್ರೆ ಅದು ಕೂಡ ರೆಡಿ ಮಾಡಿದ್ದಾರೆ. ಏನ್ ರೇಟ್ ಅಂದ್ರಿ ಸರ್? 799. ಹೋಗ್ಬಿಡೋಣ ಸರ್ ಅದೇ ಜಾಗಕ್ಕೆ, ತೋರಿಸ್ಬಿಡೋಣ. ಇದೇನಾ ಲೇಔಟ್? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇಲ್ಲ, ಬಟ್ ಇಎಂಐ ಸ್ಕೀಮ್ ಅಲ್ಲಿ ಬರ್ತೀರಾ, ರೆಡಿ ಇದೆ ಅಲ್ವಾ? ಇದ್ಯಾವ್ದು ಅಪ್ರೂವ್ ಮಾಡ್ತಾ ಇದೀರಾ? ಇದು ಡಿಸಿ ಕನ್ವರ್ಷನ್ ಮಾಡ್ಕೊಡ್ತೀವಿ. ಡಿಸಿ ಕನ್ವರ್ಷನ್ ನೋಡಿ ಒಂದ್ಸರಿ ನೋಡ್ಕೊಳ್ಳಿ, ಎಷ್ಟು ಸೈಟ್ಸ್ ಬರುತ್ತೆ ಸರ್? ಎಂಬತ್ತು ಸೈಟ್ಗಳು ಬರುತ್ತೆ ಇದ್ರೊಳಗಡೆ. ಎಲ್ಲ ಯಾವ್ಯಾವ ಡೈಮೆನ್ಷನ್ ಪ್ಲಾನ್ ಮಾಡ್ತಾ ಇದೀರಿ? ಇದು ಮ್ಯಾಗ್ಝಿನ್ 30-40 ಫಿಕ್ಸ್ ಮಾಡೋ ತರ ನೋಡ್ತಾ ಇದೀವಿ. ಬರೀ 30-40? ಓಕೆ. ಏನಕ್ಕಂದ್ರೆ ಅಲ್ಲಿ ಬಂದ್ಬಿಟ್ಟು ನಾನು ಚಿಕ್ಕದೇ ತಗೋಬೇಕು ಅನ್ನೋ ಮಾತೆ ಬರಬಾರ್ದು. ಇಎಂಐ ದಲ್ಲ ತಗೊಂತಾ ಇರೋದು, ಹ್ಯಾಪಿಯಾಗಿ ಫುಲ್ ಸೈಟೇ ತಗೊಳ್ಳಿ, ಎಲ್ಲರೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿಕೊಡ್ತೀವಿ. ಇಎಂಐ ಅಂತ ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡೋಣ. 1199 ರೂಪಾಯಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ರೆಡಿ ಇದೆ, ಎಲ್ಲ ಅಪ್ರೂವ್ ಇರೋದ್ರಿಂದ ಇಮಿಡಿಯೇಟ್ ಫುಲ್ ಕ್ಯಾಶ್ ತಗೊಂಬರ್ತೀರಿ ರಿಜಿಸ್ಟ್ರೇಷನ್. ಬಟ್ ಇದು ಇಮಿಡಿಯೇಟ್ ಇಲ್ಲ, ಇಲ್ಲ ಇಎಂಐ ಸ್ಕೀಮ್ ಅಂತ ಇದ್ರೆ ಅದು ಕೂಡ ಕಮ್ಯುನಿಟಿ ಕೊಡ್ತಾ ಇದ್ರೆ 799 ರೂಪಾಯಿ, ಬಿಕಾಸ್ ಡೆವಲಪ್ಮೆಂಟ್ಸ್ ಏನೂ ಇಲ್ಲ. ಸೊ ಇದು ಯಾವ ತರ ಯಾವ ಡೆವಲಪ್ಮೆಂಟ್ಸ್ ಮಾಡ್ಕೊಡ್ತೀರಾ, ಇಎಂಐ ಎಷ್ಟು ತಿಂಗಳಿಗೆ ಕೊಡ್ತೀರಾ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಇದು ಬೇಸಿಕಲಿ ಏನಂದ್ರೆ ನಿಮ್ಗೆ ಸೇಮ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಇದೆಯೋ ಸೇಮ್ ಡೆವಲಪ್ಮೆಂಟ್ಸ್ ಇಲ್ಲಿಗೆ ಬರುತ್ತೆ. ಇವಾಗಲೇ ಡೆವಲಪ್ಮೆಂಟ್ ಮಾಡಿದ್ರೆ ಅದೇ ರೇಟ್ಗೆ ಮತ್ತೆ ಸೇಲ್ ಮಾಡಬೇಕು. ಬಟ್ ಅವ್ರಿಗೆ ಅಂದ್ರೆ ಅದು ಅಂದ್ರೆ ಇಷ್ಟು ಡೇಟ್ಗೆ ಅಂದ್ರೆ ಅವ್ರಿಗೆ ಅನುಕೂಲ ಆಗಲ್ಲ. ಸೊ ಸ್ವಲ್ಪ ಜನಕ್ಕೆ ಏನಂದ್ರೆ ನನಗೆ ತಿಂಗಳ ತಿಂಗಳ ಇಷ್ಟು ಕಟ್ಕೊಂಡಾಗಾದ್ರೂ ನಾನು ತಗೋಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಮಾತ್ರ ಈ ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಒಂದೇ ಕಾಂಪೌಂಡ್ ಅಲ್ಲೇ ಇರ್ತೀರಾ, ಫೇಸ್ 1 ಅಂದ್ರೆ ರೆಡಿ ಇರ್ತದೆ, ಫೇಸ್ 2 ದಲ್ಲಿ ಸ್ವಲ್ಪ ಕ್ಲೋಸ್ ಆಗಿದೆ. ಇದಕ್ಕೂ ಕಾಂಪೌಂಡ್ ಇದೆ ಅಲ್ಲೇನ್, ರೈಟ್ ಸೈಡ್ ಕಾಂಪೌಂಡ್ ನೋಡ್ತಾ ಇದ್ರ ಅದ್ರ ಪಕ್ಕದಲ್ಲಿ ಇರೋದೇ ಆ ಲೇಔಟ್. ಆ ಕಾಂಪೌಂಡ್ ಈ ಕಡೆ ಇರೋದೇ ಈ ಲೇಔಟ್. ಓಕೆ. ಸೊ ಇದ್ರಲ್ಲಿ ಏನಂದ್ರೆ ಜಸ್ಟ್ ಅದನ್ನು ಅಂದ್ರೆ ಅದಕ್ಕೆ ಎಕ್ಸ್ಟೆಂಡ್ ಆಗುತ್ತೆ, ರೋಡ್ಸ್ ಇದ್ರೂ ಬರುತ್ತೆ ಅಲ್ಲಿನೂ ಬರುತ್ತೆ, ಕಂಪ್ಲೀಟ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇಲ್ಲಿನೂ 30-40 ಸೈಟ್ಸೇ ಬರುತ್ತೆ. ಇದರಲ್ಲಿ ಏನಂದ್ರೆ ಸೇಮ್ ಕಾನ್ಸೆಪ್ಟ್, 1 lakh rupees ನಿಮಗೆ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ 799ಗೆ. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್, ಅದೇನು ಫಿಕ್ಸ್ಡ್ ಏನಿಲ್ಲ. ಒಂದು 1 lakh ಡೌನ್ ಪೇಮೆಂಟ್ ತೊಗೊಳ್ತೀವಿ, ಉಳಿದಿರೋದೆಲ್ಲ ನಿಮಗೆ ಇಎಂಐ ಕನ್ವರ್ಟ್ ಆಗುತ್ತೆ ಫಾರ್ 72 months. ಓಕೆ. ಸೊ ಇದರಲ್ಲಿ ನಿಮ್ಮದು ಒಂದು 70% ಕ್ಲಿಯರ್ ಆಗಬೇಕು. 70% ಕ್ಲಿಯರ್ ಆದ ತಕ್ಷಣ ನಾವು ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ. ಉಳಿದಿರೋ 30% ಬೇಕಂದ್ರೆ ಆಫ್ಟರ್ ರಿಜಿಸ್ಟ್ರೇಷನ್ ನಿಧಾನಕ್ಕೆ ಕಟ್ಕೊಂಡು ಹೋಗಿ. ಒಟ್ಟಿನಲ್ಲಿ 72 ತಿಂಗಳು ಇಎಂಐ ಕೊಡ್ತಾ ಇದ್ದೀವಿ. 1 lakh rupees ಬುಕಿಂಗ್ ಅಮೌಂಟ್. ಈಗ ಅಂದ್ರೆ 799 ಅಂದ್ರೆ ಎಷ್ಟಾಯ್ತು ಸರ್? 30-40.59 ಬರುತ್ತೆ. ಒಂದ್ ನಿಮಿಷ ಲೆಕ್ಕನೆ ಹಾಕ್ಬಿಡೋಣ ನೋಡಿ, ನೀವೇ ಲೆಕ್ಕ ಹಾಕಿ ತೆಗ್ದ್ಬಿಟ್ಟು ಕ್ಯಾಲ್ಕುಲೇಷನ್. 799 ಇಂಟು 1200 ಸ್ಕ್ವೇರ್ ಫೀಟ್ ಅಂದ್ರೆ 30-40 ಸೈಟ್, 958,800 rupees ಇಷ್ಟು ಸೈಟ್ ವ್ಯಾಲ್ಯೂ. ರಿಜಿಸ್ಟ್ರೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಈ ಅಮೌಂಟ್ ತಗೊಂಡ್ರೆ ನೀವು ಹೇಳ್ತಾ ಇರೋದು 72 ತಿಂಗಳಿಗೆ ಕಟ್ಟಬೇಕಿದೆ. 72 ತಿಂಗಳು ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ 1 lakh ಕಟ್ತಾ ಇದ್ರೆ 8,58,000 rupees ಉಳಿದಿರೋ ಬ್ಯಾಲೆನ್ಸ್ ಇರುತ್ತೆ. ಅದು ಕೂಡ 72 ತಿಂಗಳು ಟೈಮ್ ಕೊಡ್ತೀರಾ. ಇದನ್ನೆಲ್ಲ ಯಾವಾಗ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಇದು ನಿಮಗೆ ಒಂದು ಮಿನಿಮಮ್ ಆಫ್ ನನಗೆ 2 ಅಂದ್ರೆ ಬೇಸಿಕಲಿ ನಮ್ಮ ಟೈಮ್ ಪೀರಿಯಡ್ ಜಾಸ್ತಿ ಇದ್ವಿ, 2.5-3 years ಟೈಮ್ ಪೀರಿಯಡ್ ಬೇಕು ನಮ್ಗೆ. ಓಕೆ. ಏನಕ್ಕಂದ್ರೆ ಅಷ್ಟು ಒಳಗಡೆ ನನಗೆ ಒಂದು ರೆವೆನ್ಯೂ ಜನರೇಟ್ ಆಗಿದ್ದ ಡೆವಲಪ್ಮೆಂಟ್ ಮಾಡೋಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಅದರಲ್ಲಿ ಏನಂದ್ರೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಇಂದ ತಂದು ಇಲ್ಲಿ ಹಾಕ್ಬೇಕು, ಡೆವಲಪ್ಮೆಂಟ್ ಮಾಡಿಸ್ಬೇಕು, ಮತ್ತೆ ಅದು ನಿಮ್ಮ ಹತ್ರನೇ ಇಸ್ಕೋಬೇಕು, ಅದು ಬಡ್ಡಿ ಆಗುತ್ತೆ. ಮತ್ತೆ 2-3 years ಅಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತಲ್ವಾ ಡೆವಲಪ್ಮೆಂಟ್ಸ್? ಅವ್ರು ಕೂಡ ಬಂದು ನೋಡ್ತಾ ಇರ್ಬೋದು ಯಾವ ಡೆವಲಪ್ಮೆಂಟ್ಸ್ ಆಗಿದೆ, ಏನಾಗಿದೆ ಎತ್ತ ಅಂತ ಹೇಳ್ಬಿಟ್ಟು. ಡಿ ಸಿ ಕನ್ವರ್ಷನ್ ಬರುತ್ತೆ, ಕೇವಲ 80 sites ಇರ್ತಕ್ಕಂಥದ್ದು, 799 rupees ನೆಗೋಷಿಯಬಲ್. 1 lakh ಬುಕಿಂಗ್ ಅಮೌಂಟ್ ಇಷ್ಟೇ ಅಲ್ವಾ ಸರ್? ಓಕೆ. ಇಲ್ಲಿ ಅಮ್ಯುನಿಟೀಸ್ ಅಂತ ಅಂದ್ರೆ ಏನೇನು ಕೊಡ್ತಾ ಇದ್ದೀರಾ ಈ ಲೇಔಟ್ಗೆ? ಸೇಮ್ ಅಮ್ಯುನಿಟೀಸ್ ಸರ್. ನೀವು ಅಲ್ಲಿ ನಿಮ್ಗೆ ಏನು ತೋರಿಸಿದ್ದೀವಿ ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ದಲ್ಲಿ 30-foot road ಕಂಪ್ಲೀಟ್ ಅದೇ ತರನೇ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಅಷ್ಟೇ, ಬೇರೆ ಏನು ಚೇಂಜಸ್ ಇರಲ್ಲ. ಪ್ರತಿಯೊಂದು ಅಮ್ಯುನಿಟೀಸ್ ಅಲ್ಲಿ ಏನು ನೋಡ್ತಾ ಇದ್ರು ಅದೇ ಸಿಂಗಲ್ ಕಾಂಪೌಂಡ್ ಇರುತ್ತೆ, ಅಲ್ಲಿಂದ ಎಂಟ್ರೆನ್ಸ್ ಇರುತ್ತೆ, ಎಲ್ಲನೂ ಇಲ್ಲೇ ಹಿಂಗೆ ಬರಬೇಕು. ಅದರ ಜೊತೆಗೆ ಇದು ಡೆವಲಪ್ ಆಗುತ್ತೆ, ಅದು ಪಂಚಾಯತಿ ಕಥೆ. ಬಟ್ ಡಿಸಿ ಕನ್ವರ್ಷನ್ ಆಗುತ್ತೆ ಅಷ್ಟೇ. ಓಕೆ ಓಕೆ ಓಕೆ. ಅದು ಬ್ಯಾಟ್ರಲ್ಲಿಗೆ ಬರುತ್ತಲ್ಲ ಸರ್? ಹೌದು. ಓಕೆ. ಈ ಲೇಔಟ್ ಇದೆಲ್ಲನೂ ಅದೇ ಪಕ್ಕದಲ್ಲೇ ಪಲ್ರಳ್ಳಿ ಅಂತ ಇದೆ. ಪಲ್ರಳ್ಳಿ ಇದನ್ನು ನೋಡಿ, ಊರು ಪಕ್ಕಕ್ಕೆ ಇರೋಂಥ ಮನೆಗಳೆಲ್ಲ. ಇದು ಕೂಡ ಒಂದು ಊರು, ಹಳ್ಳಿಗಳು ಅಂದರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹಳ್ಳಿಗಳು ಇರ್ತಕ್ಕಂಥದ್ದು, ಇದಕ್ಕೆ ಸೇರಿರುತ್ತೆ. ಬಟ್ ನೀವು ಲ್ಯಾಂಡ್ ಮಾರ್ಕ್ ಬ್ಯಾಟ್ರಳ್ಳಿ ಅಂತ ಈ ಲೇಔಟ್ ಬಂದು ಬರಬೇಕಿಲ್ಲ. ಡೀಟೇಲ್ಸ್ ಅದೆಲ್ಲ ಏನು ಪತ್ರಗಳು ಇರ್ತಾವೆ ಅದು ನೋಡ್ಕೊಳೋದ್ರ ಮುಖಾಂತರ ನೀವು ಕ್ಲಿಯರ್ ಆಗಿ ವೆರಿಫಿಕೇಶನ್ ಮಾಡ್ಕೋಬಹುದು ಅಲ್ವಾ ಸರ್? ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ 1199 rupees ಸ್ಕ್ವೇರ್ ಫೀಟ್ ಹಂಗೂ ಕೂಡ 122 sites ಇರ್ತಕ್ಕಂಥ ಲೇಔಟು ಇದೆ, ಅದರಲ್ಲಿ ಉಳಿದಿರೋದೆ 80. ಇಲ್ಲ ನನಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಡ, ನನ್ನ ಹತ್ರ ಅಮೌಂಟ್ ಕಮ್ಮಿ ಇದೆ, ಸ್ವಲ್ಪ ಅಮೌಂಟ್ ಇಎಂಐ ಪ್ರಕಾರ ಕಟ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೂ ಕೂಡ 80 sites ರೆಡಿ ಆಗ್ತಕ್ಕಂಥ ಲೇಔಟು ರೆಡಿ ಇದೆ. ಯಾವ್ದು ಬೇಕಾದರೂ ನೀವು ಇಷ್ಟಪಟ್ಟು ತಗೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋ ಡೀಟೇಲ್ಸ್ನ ಎಲ್ಲ ತಿಳಿಸ್ಕೊಟ್ರು ಚೈತನ್ಯ ಸರ್. ಇನ್ನೇನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರಬೇಕು. ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಗೋಷಿಯಬಲ್ ಮಾಡಿಕೊಟ್ಟಿದ್ದೀರಾ, ಹಿಂದೆನೂ ಕೂಡ ಮುಂದೆನೂ ಮಾಡಿಕೊಡ್ತೀರಾ, ಈಗಲೂ ಮಾಡಿಕೊಡ್ತೀರಾ ಅಂತ ನಂಬಿಕೆ ಮೇಲೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.